ನೀವಿ ಕೇಳ್ತಾ ಇರೋದು ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಇಡೀ ವಾರ ಉಮಾಶ್ರೀ ಅವ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ ಇನ್ಫ್ಯಾಕ್ಟ್ ಖುಷಿಯಾಗೋದು ಏನು ಅಂದರೆ ಉಮಾಶ್ರೀ ನನಗೆ ಜೀವದಾತೆ ಅಂತ ಹೇಳಿದ್ದೆ ಸೊ ಅವ್ರ ಬಗ್ಗೆ ಮಾತಾಡೋದೇ ಒಂಥರ ತುಂಬ ಖುಷಿ ಕೊಡೋ ವಿಚಾರ ತಾಯಿ ಬಗ್ಗೆ ಏನು ಮಾತಾಡ್ದಂಗೆ ಅಂದರೆ ಜನ್ಮ ಕೊಟ್ಟವರು ಅಂದರೆ ತಾಯಿ ಅಲ್ಲ ನಿಮಗೆ ಮರುಜನ್ಮ ಕೊಟ್ಟವರು ಕೂಡ ತಾಯಿನೇ ಮದರ್ಸ್ ಡೇ ಸ್ಪೆಷಲ್ ಅಂತ ನಾವು ಇಡೀ ವಾರ ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಬಹಳ ಜನಕ್ಕೆ ಇವಾಗ ಕ್ಯೂರಿಯಾಸಿಟಿ ಇರುತ್ತೆ ಯಾಕೆ ಚಂದ್ರು ಜೀವದಾತೆ ಅಂತ ಕರೀತಾನೆ ಉಮಾಶ್ರೀ ಅವರಿಗೆ ಯಾಕೆ ತಾಯಿ ಸ್ಥಾನ ಕೊಡ್ತಾನೆ ಅಂತ ಅದು ಒಂದು ಭಾಳ ವೆರಿ ಎಮೋಷ್ನಲ್ ಸ್ಟೋರಿ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಒಂದು ಬ್ರೇಕ್ ತಗೊಂಡು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ನೀವ್ ಈಗ ತಾನೇ ಕೇಳಿದ್ರಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಬಿಗ್ ಫೈವ್ ಸ್ಟಾರ್ ಕೇಳೋದು ನೀವು 3 ಗಂಟೆಗೆ ಸೊ ಕೇಳ್ತಾರೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಆಕ್ಚುಲಿ ನಾನು ಆಗ್ಲೇ ಹೇಳಿದ್ರು ಏನ್ ನಿಮ್ ಪಾಡೆ ನೀವು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ಬೋದು ಅನ್ಕೊಂಡಿದ್ದೀರಾ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡಬೇಕು ನೀನು ನೀನು ಪ್ರಶ್ನೆ ಕೇಳಲಿಲ್ಲ ನಾನು ಸುಮ್ಮನೆ ಕೇಳೋದಕ್ಕೆ ಟೈಮ್ ಕೊಟ್ರೆ ತಾನೆ ನೀವು ಸುಮ್ಮನೆ ಬಡಬಡ ಬಡಬಡ ಅಂತ ಮಾತಾಡ್ಬಿಟ್ರೆ ಮನೆಯಲ್ಲೇನೋ ಓಕೆ ಸುಮ್ಮನೆ ಇರ್ತೀನಿ ಮೈಕ್ ಮುಂದೆ ಕೂರಿಸ್ಬಿಟ್ಟು ಮಾತಾಡಲಾಗೋದಿಲ್ಲ ಅಲ್ವಾ ಕೇಳುವಂತ ಒಳಗೆ ಯಾವಾಗ್ಲೂ ಮನೆಯಲ್ಲೂ ಇಷ್ಟೇ ಇವರೇ ಮಾತಾಡ್ತಿರ್ತಾರೆ ನಾನು ಕೇಳ್ತಾ ಇರ್ಬೇಕು ಸೊ ಇಲ್ಲಿ ಬಂದಾಗ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ ಸೊ ಹಾಗಾಗಿ ನಾನು ಮಾತಾಡ್ತೀನಿ ಮಾತಾಡ್ಲೇಬೇಕು ಮಾತಾಡ್ತಾನೆ ಇರ್ತೀನಿ ಅಯ್ಯೋ ಆಯ್ತು ಕೇಳು ಪ್ರಶ್ನೆ ಓಕೆ ಈಗ ನೀವು ನಿನ್ನೆ ನಾವು ನಿಲ್ಸಿದ್ವಿ ಅಲ್ವಾ ಅಂದ್ರೆ ಉಮಾಶ್ರೀ ಅವರು ಮರುಜನ್ಮ ಕೊಟ್ರು ಅಂತ ಅಂದ್ರೆ ಇಂಥ ಸಿಚುಯೇಷನ್ ಅಲ್ಲಿ ನಾವು ಇಬ್ಬರ ನಮ್ಮ ಚಿತ್ರರಂಗದ ಗಣ್ಯರನ್ನ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಒಂದು ಪೂಜ್ಯ ಭಾವನೆ ಮತ್ತೆ ಒಂದು ನಮ್ಮ ಮಾತೃ ಪಿತೃ ಸ್ಥಾನವನ್ನು ಕೊಡ್ತೀವಿ ಅವ್ರು ಯಾರು ಅಂದ್ರೆ ಒಬ್ರು ವಿಷ್ಣುವರ್ಧನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತೆ ಭಾರತಿ ಮೇಡಮ್ ಎರಡನೇದಾಗಿ ನಮ್ಮ ಉಮಾಶ್ರೀ ಅವರು ಎಂಥ ಸಿಚುಯೇಷನ್ ಅಲ್ಲಿ ಇದ್ವಿ ಅದನ್ನೆಲ್ಲ ಚಂದ್ರು ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮನ್ನ ನಮ್ಗೆ ಆಕ್ಚುಲಿ 1991 ಇಸ್ವಿನಲ್ಲಿ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು ಅವಳು ಹುಟ್ಟಿದ್ದು ಡಿಸೆಂಬರಲ್ಲಿ ವರ್ಷದ ಕೊನೆಯಲ್ಲಿ ಅವಳು ಹುಟ್ಟಿ ಒಂದು ತಿಂಗಳಿಗೆ ನನಗೆ ಐ ಫೆಲ್ ಸಿಕ್ ಏನಪ್ಪ ಅಂದರೆ ವಿಚಿತ್ರವಾದಂಥ ಒಂದು ಸ್ಥಿತಿ ನಂದು ಏನಂದರೆ ಮಲಗಿದ್ರೆ ನಾರ್ಮಲ್ ಆಗಿರ್ತಿದ್ದೆ ಎದ್ದು ಕೂತ್ರೆ ಅಥವಾ ನಿಂತರೆ ತಡ್ಕೊಳಕ್ಕೆ ಆಗದೇ ಇರುವಂತಹ ತಲೆನೋವು ಜ್ವರ ಮಲಗದಾಗ ಜ್ವರನೂ ಇಲ್ಲ ತಲೆನೋವು ಇಲ್ಲ ಬಾಣಂತನಕ್ಕೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ಹಾಂ ಸೊ ಇದು ಏನು ಅಂತ ತಲೆ ಕೆಟ್ಟೋಯ್ತು ನನಗೆ ಯಾವ ಡಾಕ್ಟರ್ ಹತ್ರನು ನನಗೆ ಸರಿಯಾಗಿ ಔಷಧಿ ಕೊಡಲಿಲ್ಲ ಸುಮಾರು ಒಂದು 6 ದಿನ ಈ ಥರನೇ ಸಫರ್ ಮಾಡಿದೆ ಕೊನೆಗೆ ಒಬ್ಬ ಸ್ಪೆಷಲಿಸ್ಟ್ನ ಮೀಟ್ ಮಾಡಿದಾಗ ಅವರು ಒಂದೆರಡು ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಆ ಟೆಸ್ಟ್ ಮಾಡಿದಾಗ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ಆ ಕಾಲಕ್ಕೆ ಒಂದು ದೊಡ್ಡ ಒಂದು ಹೆಸರು ಮಾಡಿದಂತ ಆಸ್ಪತ್ರೆ ಅದು ನಾವು ಹೇಳ್ಬಿಟ್ಟು ಅವರ ಇದನ್ನ ಕಳೆಯಬೇಡ ಆಸ್ಪತ್ರೆಯಲ್ಲಿ ನನಗೆ ಟೆಸ್ಟ್ಗಳೆಲ್ಲ ಮಾಡಿದ್ರು ಮಾಡಿಬಿಟ್ಟು ನನ್ನ ಕರೆದ್ರು ಕರೆದ್ಬಿಟ್ಟು ಒಂದು ಶಾಕಿಂಗ್ ನ್ಯೂಸ್ ಕೊಟ್ರು ಆ ಶಾಕಿಂಗ್ ನ್ಯೂಸ್ ಏನು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂತಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಆಗ್ಲೇ ಚಂದ್ರು ಹೇಳ್ತಾ ಇದ್ರು ಒಂದು ಶಾಕಿಂಗ್ ನ್ಯೂಸ್ ಸಿಕ್ತು ನಮ್ಗೆ ತಡ್ಬಡಾಯಿಸ್ ಹೋಗ್ಬಿಟ್ವಿ ಆಮೇಲೆ ನಾನು ಬಾಣಂತನಕ್ಕೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ಆ ಒಂದು ನನ್ನ ಏನು ಮಾನಸಿಕ ಒಂದು ಏನು ಸ್ಥಿತಿ ಹೇಗಿತ್ತು ಎಲ್ಲ ಅರ್ಥ ಆಗ್ಬೋದು ಕೇಳುಗರಿಗೆ ಸೊ ಈಗ ಈ ಕಡೆ ನನ್ನ ಹೆಂಡತಿ ತಾಯಿ ತವ್ರ ಮನೆಗೆ ಬಾಣಂತನಕ್ಕೆ ಹೋಗಿದ್ಲು ಆ ಕಡೆ ನಾನು ಹುಷಾರಿಲ್ದಿರೋ ಹಾಸ್ಪಿಟಲ್ ಗಂಡ್ಬಿಟ್ಟಾಗಿದ್ದೆ ನನ್ನನ್ನು ಡಾಕ್ಟ್ರ್ ಕರೆದ್ಬಿಟ್ಟು ನಿನಗೆ ಟೆಸ್ಟ್ಗಳೆಲ್ಲ ಮಾಡಿದ್ವಪ್ಪ ನಿನಗೆ ಒಂದು ರೋಗ ಇದೆ ಆ ರೋಗದ ಹೆಸರು ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಅಂತ ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಅನ್ನೋದು ಪ್ರಪಂಚದಲ್ಲೇ ಒಂದು ಬಹಳ ಒಂದು ಅಪರೂಪವಾದಂತಹ ಒಂದು ಕಾಯಿಲೆ ಮೆದುಳಿಗೆ ಬರುವಂತ ಒಂದು ಅದು ಬೆನ್ನಿನ ಒಂದು ಇದಿರುತ್ತಲ್ಲ ಅಂದ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿರೋ ಫ್ಲೂಯಿಡ್ ಗೆ ಸ್ಪೈನಲ್ ಕಾರ್ಡ್ ಗೂ ಅಲ್ಲ ಅದ್ರೊಳಗೆ ಒಂದು ಫ್ಲೂಯಿಡ್ ಇರುತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ಫ್ಲೂಯಿಡ್ ಗೆ ಇನ್ಫೆಕ್ಷನ್ ಆಗಿದೆ
ವೈರಲ್ ಇನ್ಫೆಕ್ಷನ್ ಆಗಿದೆ. ಇದು ಪ್ರಪಂಚದಲ್ಲಿ 324 ಕೇಸ್ಗಳನ್ನು ಇದುವರೆಗೂ ಐಡೆಂಟಿಫೈ ಮಾಡಿದ್ದೀವಿ, ನಿಂದು 325ನೇ ಕೇಸು ಅಂದರು. ಅಂಡ್ ಇನ್ನೊಂದು ವಿಷಯನೂ ಹೇಳಿದ್ದಾರೆ, 324 ಕೇಸಲ್ಲಿ ಯಾರು ಉಳಿದಿಲ್ಲ, ಯಾರಿಗೂ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡಕ್ ಆಗಿಲ್ಲ. 325ನೇದು ಎಲ್ಲ ಔಷಧಿ ಇತ್ತು ಬಟ್ ಸಕ್ಸಸ್ ಆಗೋದಿಲ್ಲ ಅದು ಅನ್ನೋ ಥರ ಹೇಳಿದ್ರು. ಎರಡು ಔಷಧಿನ ಅಮೇರಿಕಾದಿಂದ ತರಿಸ್ಬೇಕು, ತರಿಸಿ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕು. ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಈ ಒಂದು ರೋಗ ಗುಣ ಆದರೂ ಕೂಡ ಬೇರೆ ಸಮಸ್ಯೆಗಳು ಉಂಟಾಗತ್ತೆ, ಅದರಿಂದ ಅದು ನಮ್ಮ ಕೈಯಲ್ಲಿಲ್ಲ, ಅದಕ್ಕೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಮೊದಲೇ ಹೇಳ್ಬಿಟ್ರು. ಈ ಪರಿಸ್ಥಿತಿಯಲ್ಲಿದ್ದಾಗ ನಾನು ನನ್ನ ಹೆಂಡತಿಗೆ ಈ ವಿಚಾರವನ್ನು ಹೇಳಬೇಕು, ಸಾಧ್ಯನಾ ಬಾಣಂತಿ ಬೇರೆ ಎಳೆಯ ಮಗು, ಒಂದು ವಾರದ ಮಗು, ನನಗೆ ಬೇರೆ ಟೆನ್ಷನ್ನು ಸರಿ ಮುಂದೇನು ಮಾಡಿದೆ ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ ಫೈವ್ ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ಮತ್ತೆ ಶುರುವಾಗುತ್ತೆ ಕರೆಕ್ಟ್ ಆಗಿ 3 ಗಂಟೆಗೆ. ಕೇಳೋದನ್ನ ಮರಿಬೇಡಿ, 92.7 ಬಿಗ್ ಎಫ್ಎಂ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವಿ ಕೇಳ್ತಾ ಇರೋದು ಬಿಗ್ ಫೈವ್ ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ನಲ್ಲಿ. ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತಾಡ್ತಿರೋದು ಉಮಾಶ್ರೀ ಅವ್ರ ಬಗ್ಗೆ. ಆದ್ರೆ ನಮ್ಮ ಕಥೆಯನ್ನೇ ಹೇಳ್ಕೊತಿದೀವಲ್ಲ ಅಂತ ನಮಗೂ ಅನಿಸ್ತಾ ಇದೆ. ಆದ್ರೆ ಕೇಳುಗರಿಗೆ ಗೊತ್ತಿದೆ, ನಾವು ಉಮಾಶ್ರೀ ಅವರನ್ನ ಚಂದ್ರುಗೆ ಮರುಜನ್ಮ ನೀಡಿದ ಒಂದು ತಾಯಿ ಅಂತ ಹೇಳ್ತಾ ಇದೀವಿ. ಆ ಕಾರಣಕ್ಕೋಸ್ಕರ ಇಷ್ಟು ಪೀಠಿಕೆ ಹಿಂದಿನ ಒಂದು ಕಥೆಯನ್ನ ಹೇಳ್ತಾ ಹೋಗ್ತಾ ಇದೀವಿ. ಸೊ ಏನಾಯ್ತು ಅಂದ್ರೆ, ನಾನು ಔಷಧಿ ಈ ತರ ನನ್ನ ಹೆಂಡತಿ ಬಾಣಂತನ ತಾಯಿ ಮನೆ ಇದ್ಲು, ನಾನು ಅಲ್ಲಿ ಹೋಗಿ ಬಾಗಿಲು ಹಾಕೊಂಡು ರೂಮಿಂದು ಒಂದು ಬ್ಲಾಕ್ ಬೋರ್ಡ್ ಇಟ್ಕೊಂಡು ಇಡೀ ನನ್ನ ಬ್ಲಾಕ್ ಬೋರ್ಡ್ ತಗೊಂಡು ನಿನ್ನ ಹತ್ರ ತುಂಬಾ ಸೀರಿಯಸ್ ಆಗಿರೋ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿ ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಬಗ್ಗೆ ಒಂದು ಪಾಠ ಮಾಡಿದೆ ಗೀತನ್ಗೆ. ಮಾಡಿಬಿಟ್ಟು ಅದಕ್ಕೆ ಇದೆಲ್ಲ ಹಿಂಗಿಂಗಾಗತ್ತೆ ಅಂತ ನಾನು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಓದ್ಬಿಟ್ಟು ಎಲ್ಲ ಮಾಡಿ ಹೋಗಿ ಫುಲ್ ಪಾಠ ಮಾಡಿಬಿಟ್ಟು ಇದ್ರ ರಿಸಲ್ಟ್ ಏನು ಅಂದರೆ, ನಾನು ಬದುಕಿದ್ರೂ ಬದುಕಿರ್ತೀನಿ, ಸತ್ರು ಸಾಯ್ತೀನಿ ಗೊತ್ತಿಲ್ಲ ಅಂತ ಹೇಳಿದೆ. ಜೀವನನ ನೀನು ನೋಡ್ಕೋ ಅನ್ನೋ ತರ ಧೈರ್ಯ ತುಂಬಿಸ್ತಾ ಇದ್ರು ನನಗೆ. ಆಮೇಲೆ ಇಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋಣ, ಅದೇನಾಗುತ್ತೋ ನೋಡೋಣ ಅಂತ. ಇಲ್ಲ, ಆ ಸಮಯದಲ್ಲಿ ಬಹಳಷ್ಟು ನಮ್ಮ ಚಿತ್ರರಂಗದ ಮಿತ್ರರು ತುಂಬ ಸಹಾಯ ಮಾಡಿದ್ರು. ಇನ್ನೊಬ್ಬರ ಹೆಸರು ನಾವು ನೆನಪಿಸ್ಕೊಳ್ಳಬೇಕು, ಮುಖ್ಯಮಂತ್ರಿ ಚಂದ್ರು ಅವರು. ಅವರು ಆಸ್ಪತ್ರೆಯಲ್ಲಿ ನಾನು ಮಗುನ ಕರ್ಕೊಂಡು ನಿಮ್ಮನ್ನ ಏನು ಟೆಸ್ಟ್ಗಳಿಗೆಲ್ಲ ಕರ್ಕೊಂಡು ಹೋದಾಗ ನನ್ನ ಪೂರ್ತಿಯಾಗಿ ಅವರ ಪದ್ಮಕ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರೇ ಬಹಳಷ್ಟು ಎಲ್ಲ ನೋಡಿಕೊಂಡ್ರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಅಲ್ಲಿನ ಡಾಕ್ಟರ್ಸ್ನೆಲ್ಲ ಕರ್ಕೊಂಡು ಹೋಗಿ ಅಲ್ವಾ ತುಂಬ ಒಂಥರ ಸಹಾಯ ಮಾಡಿದ್ರು. ಸೊ ಆವಾಗ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅಮೇರಿಕಾದಲ್ಲಿ ಕೆಲವು ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಂದು ಔಷಧಿ ಬೇಕು ಅಂತ ವಿಚಾರಿಸಿದಾಗ ಒಂದು ಕೋರ್ಸ್ಗೆ ಅಂದರೆ 21 ದಿನದ ಔಷಧಿಗೆ ಒಂದು ಕೋರ್ಸ್ಗೆ 120,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರು ನಮಗೆ. ಆಗಿನ ಕಾಲದಲ್ಲಿ 120,000 ರೂಪಾಯಿ ಭಾಳ ದೊಡ್ಡ ಮೊತ್ತ, ಅಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ. ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಸಿನಿಮಾಗ್ ಸಿಗ್ತಾ ಇದ್ದಿದೆ 10,000 ರೂಪಾಯಿ ಇಲ್ಲ, ಇಡೀ ಸಿನಿಮಾಗ್ ಒಂದು 10,000 ರೂಪಾಯಿ ಸಿಗ್ತಾ ಇತ್ತು ಅಲ್ವಾ, 10-20,000. ಸೊ ಆಗ ನಾನೇನ್ ಮಾಡಿದೆ, ಫಸ್ಟು ಒಂದಷ್ಟು ಜನ ಸಿನಿಮಾ ಸ್ನೇಹಿತರಿಗೆ ದುಡ್ಡಿನ ಸಹಾಯ ಮಾಡಿ ಅಂತ ಕೇಳಿದೆ. ಎಲ್ಲರೂ ನಾಳೆ ಬಾ ಅಂತ ಹೇಳ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಉಮಾಶ್ರೀಗೆ ನನಗೆ ಹುಷಾರಿಲ್ಲ ಅನ್ನೋ ವಿಚಾರ ಗೊತ್ತಾಯ್ತು. ಆಗ ಅವರು ಏನು ಮಾಡಿದ್ರು ಅದನ್ನು ನೀವು ತಿಳ್ಕೋಬೇಕು ಅಂದರೆ ಮುಂದಿನ ಭಾಗಕ್ಕೋಸ್ಕರ ಕಾಯ್ತಾ ಇರಬೇಕು. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಈಗ ತಾನೇ ಕೇಳಿದ್ರಿ ಬಿಗ್ ಫೈವ್ ಸ್ಟಾರ್ ಬ್ಯಾಕ್ ಟು ಬ್ಯಾಕ್ 5 ಹಾಡುಗಳು. ಮತ್ತೆ ಬಿಗ್ ಫೈವ್ ಸ್ಟಾರ್ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಮದರ್ಸ್ ಡೇ ಸೆಲೆಬ್ರೇಷನ್ ಪ್ರಯುಕ್ತವಾಗಿ ನಾವು ಉಮಾಶ್ರೀ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಉಮಾಶ್ರೀ ನನಗೆ ತಾಯಿಯ ಸಮಾನ ಅಂತ ಹೇಳಿದೆ, ಅದಕ್ಕೆ ಕಾರಣ ಈಗ ಕಂಟಿನ್ಯೂ ಮಾಡ್ತೀನಿ. ಉಮಾಶ್ರೀಗೆ ನನಗೆ ಹುಷಾರಿಲ್ಲ ಅನ್ನೋ ವಿಚಾರ ಗೊತ್ತಾಗಿ ನನಗೆ ಫೋನ್ ಮಾಡಿದ್ರು. ಅಂದರೆ ಅದಕ್ಕೂ ಮುಂಚೆ ಹಲವಾರು ಸಿನಿಮಾಗಳಲ್ಲಿ ನೀವಿಬ್ಬರು ಒಟ್ಟಿಗೆ ಅಭಿನಯಿಸ್ತಾ ಇದ್ರಿ, ನನ್ನ ಬಗ್ಗೆ ವಿಶೇಷವಾದಂಥ ಅದರ ಜೊತೆಗೆ ನಾಟಕದ ಇದು ಹಿನ್ನೆಲೆ ಕೂಡ ಇದ್ದಿದ್ರಿಂದ ಭಾಳ ಒಳ್ಳೆಯ ಒಂದು ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು. ತುಂಬ ಪ್ರೀತಿ ನನ್ನ ಕಂಡ್ರೆ. ಸೊ ಫೋನ್ ಮಾಡಿಬಿಟ್ಟು ನೀನು ಏನು
ಏನು ಪ್ರಾಬ್ಲಮ್ಮು ಅಂದರು. ಹಿಂಗೆ ಹಿಂಗೆಲ್ಲ ಇದೆ ಪ್ರಾಬ್ಲಮ್ಮು, ಸಮಸ್ಯೆ ಇದೆ ನನಗೆ, ದುಡ್ಡಿಗೆ ಏನು ಮಾಡ್ತಿದ್ಯಾ ಅಂದರು. ನಾನು ಹೇಳಿದೆ ನನ್ನ ಹತ್ರ ಒಂದು ಹಳೆ ಕಾರ್ ಇದೆ, ಆ ಕಾರ್ನ ಸೆಕೆಂಡ್ ಹ್ಯಾಂಡ್ ಕಾರು, ಅದನ್ನು ಮಾರ್ಬಿಟ್ಟು ಅದೊಂದು ಫಿಯಟ್ ಕಾರು ಅದನ್ನು ಮಾರ್ಬಿಡ್ತೀನಿ, ಅದಕ್ಕೊಂದು ದುಡ್ಡು ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಹಿಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಕೆಲಸ ಮಾಡು, ಆ ಕಾರ್ ತೊಗೊಂಬ ನಮ್ಮ ಮನೆಗೆ ಅಂದರು. ಸರಿ, ನನ್ನ ಸ್ನೇಹಿತ ನವೀನ್ ಅಂತ ಇದ್ದಾನೆ, ಅವನು ಇವಾಗ ಇಲ್ಲ, ತಿರ್ಕೊಂಡು. ಸೊ ನಾನು ನವೀನ್ ಇಬ್ರು ಕಾರ್ ತಗೊಂಡು ಹೊರಟ್ವಿ. ನನಗೆ ಹುಷಾರೇ ಇಲ್ಲ, ನಾನು ಹಿಂದ್ಗಡೆ ನಾನು ಹಿಂದ್ಗಡೆ ಮಲ್ಕೊಂಡಿದ್ದೆ. ಸರಿ, ನವೀನ್ ಕಾರ್ ಡ್ರೈವ್ ಮಾಡ್ಕೊಂಡು ಉಮಾಶ್ರೀ ಮನೆಗೆ ಹೋದ್ವಿ. ಉಮಾಶ್ರೀ ಕಾರ್ನೆಲ್ಲ ಒಂದು ರೌಂಡ್ ಎಲ್ಲ ಸುತ್ತಾಕಿದ್ರು. ಆಮೇಲೆ ಪಾಪ ಅವಳಿಗೆ ತುಂಬ ಹಳೆ ಕಾರ್ ಅನ್ನಿಸ್ತು. ಸೊ ನನಗೆ ಈ ಕಾರ್ ನಾನು ತೊಗೊಂಬಿಡೋಣ ಅಂದ್ಕೊಂಡೆ. ಕಾರ್ ತೊಗೊಳೋಕ್ಕಾಗಲ್ಲ, ಒಂದು ನಿಮಿಷ ಕೂತ್ಕೊ ನೀನು ಅಂಥೇಳಿ ಒಳಗಡೆ ಹೋಗಿ, ಆಗಿನ ಕಾಲದಲ್ಲಿ ನನಗೆ 35,000 ರೂಪಾಯಿಗಳನ್ನು ತಂದು ನನ್ನ ಕೈ ಕೊಟ್ಟರು ಉಮಾಶ್ರೀ. ಕೊಟ್ಬಿಟ್ಟು, ನನಗೆ ಈ ಕಾರ್ ತೊಗೊಳಕ್ಕಂತೂ ಆಗಲ್ಲ, ನಂಗೆ ಬೇಡ ಈ ಕಾರು, ಆದರೆ ನಿನಗೆ ಸಹಾಯ ಆಗಬೇಕು, ನೆನ್ನೆ ತಾನೇ ನಾನು ಬಂದಿದ್ದೀನಿ ಇದು ಮುಗಿಸ್ಕೊಂಡು, ನಾಟಕ ಮುಗಿಸ್ಕೊಂಡು ಉತ್ತರ ಕರ್ನಾಟಕ. 35,000 ರೂಪಾಯಿ ಬಂದಿದೆ ನನಗೆ, ಅದನ್ನು ನೀನು ಇಟ್ಕೊ, ನೆಕ್ಸ್ಟ್ ಇನ್ನೊಂದು ರೌಂಡ್ ಹೋಗ್ತೀನಿ, ಬಂದಿದ್ದ ದುಡ್ಡನ್ನ ಮತ್ತೆ ಕೊಡ್ತೀನಿ ನಿನಗೆ, ನೀನು ಟ್ರೀಟ್ಮೆಂಟ್ ಅಂತೂ ಶುರು ಮಾಡ್ಕೊ ಅಂತ ಹೇಳಿದ್ರು. 35,000 ರೂಪಾಯಿನ ಹಿಂದೂ ಮುಂದೂ ಯೋಚನೆ ಮಾಡಿದಿರಾ, ಸಂಪಾದನೆ ಮಾಡಿದ್ದ ಅಷ್ಟೂ ದುಡ್ಡನ್ನು ಮನೆಗೆ ಬಂದ ತಕ್ಷಣ ನನಗೆ ಕೊಟ್ಟರಲ್ಲ, ಅದು ಅವರೇ ಒಂಥರ ಆಗಿನ ಅಂಥ ಸ್ಥಿತಿವಂತರಾಗಿರಲಿಲ್ಲ ನಾಟಕದಲ್ಲಿ ಸಂಪಾದನೆ ಮಾಡಿದ ಎಷ್ಟು ಅವರ ಸಂಸಾರ ಸಂಸ್ಕೃತಿ ಎರಡು ಮಕ್ಕಳನ್ನ ಓದಿಸಿ ಅಲ್ವಾ ಚಂದ್ರು. ಅಂಥ ಸಂದರ್ಭದಲ್ಲಿ ಅಷ್ಟು ದುಡ್ಡನ್ನ ನನ್ನ ಕೈಗೆ ಕೊಟ್ಟರು, ನನಗೆ ಏನು ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳ್ತೀವಿ, ಒಂದು ವಿರಾಮ ತಗೊಂಡು ಕೇಳ್ತಾ ಇರಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ನಡೀತಿದೆ. ಮದರ್ಸ್ ಡೇ ಪ್ರಯುಕ್ತ ನಾವು ಉಮಾಶ್ರೀ ಅವ್ರ ಬಗ್ಗೆ ಅನೇಕ ಮಾಹಿತಿಯನ್ನು ಕೊಡ್ತಾ ಇದೀವಿ. ಉಮಾಶ್ರೀ ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಉಮಾಶ್ರೀಗೆ ಒಂದು ಹಲೋ, ನೀವೊಬ್ಬರೇ ಉಮಾಶ್ರೀ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಯಾಕೆಂದ್ರೆ ಎಷ್ಟು ಭಾವುಕರಾಗ್ಬಿಟ್ಟಿದ್ದಾರೆ ಚಂದ್ರು ಅಂದ್ರೆ, ಸುತ್ತಮುತ್ತ ಎಲ್ಲಿ ಯಾರಿದ್ದಾರೆ ಎಲ್ಲಿದ್ದೀನಿ ಎಲ್ಲ ಮರ್ತ್ಬಿಟ್ಟು ತುಂಬಾ ಭಾವುಕರಾಗಿ ಹೋಗಿದ್ದಾರೆ. ಉಮಾಶ್ರೀಗೆ ನನ್ನ ಬಗ್ಗೆ ವಿಶೇಷವಾದಂತ ಒಂದು ಒಲವು, ಯಾಕೆ ಅಂದ್ರೆ ನಾನು ಇಂಗ್ಲಿಷ್ ನಾಟಕಗಳನ್ನು ಮಾಡ್ತೀನಿ, ಇಂಗ್ಲೀಷಲ್ಲಿ ಮಾತಾಡ್ತೀನಿ ಚೆನ್ನಾಗಿ ಅಂತೆಲ್ಲ. ಸೊ ನಾನು ಅವರು ಒಟ್ಟಿಗೆ ಆ್ಯಕ್ಟ್ ಮಾಡುವಾಗಲೆಲ್ಲ ಆಕೆ ಇಂಗ್ಲೀಷ್ ಕಲಿಯುವ ಒಂದು ಹಂಬಲವನ್ನು ವ್ಯಕ್ತಪಡಿಸಿದ್ರು, ಆಸೆ ಆಸೆ. ಆ್ಯಂಡ್ ನನ್ನ ಜೊತೆ ಯಾವಾಗಲೂ ಇಂಗ್ಲೀಷಲ್ಲೇ ಮಾತಾಡೋದು. ಸೊ ನಾನು ಒಂದು ಚೂರು ಹಿಂಗೆ ಕರೆಕ್ಷನ್ ಮಾಡಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ವಿ. ಇವತ್ತು ಅದ್ಭುತವಾದಂಥ ಇಂಗ್ಲೀಷ್ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ನಿರರ್ಗಳವಾಗಿ ಪುಟಗಟ್ಟಲೆ ಇಂಗ್ಲೀಷ್ ಭಾಷಣವನ್ನು ಮಾಡುವಷ್ಟು ಉಮಾಶ್ರೀ ಅವರು ಇಂಗ್ಲೀಷನ್ನು ಕಲಿತರು. ಅದು ಒಂಥರ ಸ್ಫೂರ್ತಿದಾಯಕವಾದಂಥ ವಿಚಾರ. ಎಷ್ಟೋ ಜನಕ್ಕೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದು ಕೀಳರಿಮೆ ಇರುತ್ತೆ. ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕಲಿಬೋದು ಅನ್ನೋದನ್ನು ನಮ್ಮ ಉಮಾಶ್ರೀ ಅವ್ರು ನೋಡಿದ್ರೆ ಕಲ್ತ್ಕೊಬೋದು ನಾವು. ಉಮಾಶ್ರೀ ಮತ್ತು ನಾನು ಚಾಲೆಂಜ್ ಗೋಪಾಲಕೃಷ್ಣ, ರೋಲ್ ಕಾಲ್ ರಾಮಕೃಷ್ಣ. ಸೊ ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಕೇಳ್ತಾ ಇರೋದು ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ, ಉಮಾಶ್ರೀ ಅವರ ಬಗ್ಗೆ ಮಾತಾಡ್ತಿದ್ದೀವಿ 92.7 ಬಿಗ್ ಎಫ್ಎಂ ಅಲ್ಲಿ. ಮದರ್ಸ್ ಡೇ ಪ್ರಯುಕ್ತ ಉಮಾಶ್ರೀ ಅವರು ತಾಯಿಯ ಸ್ಥಾನದಲ್ಲಿ ಎಷ್ಟು ಜನಕ್ಕೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಸುಮಾರು ಜನಕ್ಕೆ ಈ ಥರನೇ ಅವರು ಸಹಾಯ ಮಾಡಿದ್ದಾರೆ, ಮತ್ತೆ ಬಹಳಷ್ಟು ಒಂಥರ ಒಳ್ಳೆಯ ತನದಿಂದ ಅವರು, ಬರೀ ಕಲಾವಿದೆ ಅಲ್ಲ, ಒಳ್ಳೆ ಕಲಾವಿದೆ ಅಷ್ಟೇ ಅಲ್ಲ, ಮಾನವೀಯತೆಯನ್ನು ಮೆರೆದಂತ ಒಬ್ಬ ಮನುಷ್ಯ ಅಂತ ಹೇಳ್ಬೋದು. ನಾವು ಒಂದು ಸಿನಿಮಾ ಮಾಡಿದ್ವಿ ಗೀತಾ, ಹನಿಮೂನ್ ಎಕ್ಸ್ಪ್ರೆಸ್ ಅಂತ, ಹೈದರಾಬಾದ್ ಅಲ್ಲಿ ಶೂಟಿಂಗ್. ಇದು ಬಹಳ ಒಳ್ಳೆ ಇಂಪಾರ್ಟೆಂಟ್ ಕತೆ ಇದೆ, ಹೇಳಬೇಕು ಅಂದ್ರೆ ಉಮಾಶ್ರೀಯ ಗ್ರೇಟ್ನೆಸ್ ಬಗ್ಗೆ ಮಾತಾಡ್ಬೇಕು ನಾನು. ಸೊ ಹೈದರಾಬಾದ್ ಅಲ್ಲಿ ಶೂಟಿಂಗ್, ಬಿಸಿಲು ಅಂದ್ರೆ ಹಡಿ ಬಿಸಿಲು. ಈ ಬೆಂಗಳೂರು ಇವಾಗ ಬಿಸಿಲೇನಿದೆ, ಇದು ಏನಿಲ್ಲ ಅದ್ರ ಮುಂದೆ, ಅಂತ ಬಿಸಿಲು. ಫುಲ್ ಔಟ್ಡೋರ್, ಫುಲ್ ಔಟ್ಡೋರ್ ಶೂಟಿಂಗು. ಶೆಕೆ ಅಂದ್ರೆ ಶೆಕೆ, ಬಿಸಿಲು ಅಂದ್ರೆ ಬಿಸಿಲು, ತಡಿಯಕ್ಕಾಗಲ್ಲ ಔಟ್ಡೋರ್ ಶೂಟಿಂಗು. ನಾನು ಕೆ ಬಿ ಏನ್ ಮಾಡಿದ್ವಿ, ಒಳ್ಳೆ ಮನುಷ್ಯ
ಕರ್ಕೆ ಬಿ ನಾನು ಏನು ಮಾಡಿದ್ವಿ, ಎಲ್ಲ ಪಾಪ ಈ ಲೈಟ್ ಹುಡುಗರು ಪ್ರೊಡಕ್ಷನ್ ಹುಡುಗರೆಲ್ಲ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಇವ್ರಿಗೇನಾದರೂ ಮಾಡಬೇಕಲ್ಲ ನಾವು ಅಂತ ಯೋಚನೆ ಮಾಡಿ ನಾನು ಕೆ ಬಿ ಹರಕತೆ ಶುರು ಮಾಡಿದ್ವಿ. ಹರಕತೆ ಶುರು ಮಾಡಿಬಿಟ್ಟು ಹರಿಕತೆ ಶುರು ಮಾಡಿಬಿಟ್ಟು ಫುಲ್ ತಮಾಷೆಗೆ ಕಾಮಿಡಿ ಹರಕತೆ ಮಾಡ್ತಾರೆ. ನಮ್ಮ ಕೆ ಪಿ ಅವರು ಹರಿಕತೆ ಮಾಡೋದ್ರಲ್ಲಿ ಹೆಸರು ತುಂಬಾನೇ ಒಳ್ಳೆ ಹೆಸರನ್ನ ಪಡೆದು, ಇನ್ಫ್ಯಾಕ್ಟ್ ಅವ್ರು ಬೇರೆ ಬೇರೆ ಊರುಗಳಿಗೂ ಹೋಗಿ ಹರಿಕತೆಯನ್ನ ಮಾಡ್ತಾ ಇದ್ರು. ಹರಿಕತೆ ಮಾಡ್ತಾ ವಾಪಸ್ ಬರುವಾಗ್ಲೇನೆ ಈ ಮೆಟ್ಟಿದ ಆಕ್ಸಿಡೆಂಟ್ ಎನಿವೇ ಇರ್ಲಿ. ಸೊ ನಾವು ಅಲ್ಲಿ ಒಂದು ಕಾಮಿಡಿ ಹರಿಕತೆ ಮಾಡಿದ್ವಿ. ಮಾಡಿಬಿಟ್ಟು ಸುಮ್ಮನೆ ಎಲ್ಲ ನಟರ ಹತ್ರ, ದೊಡ್ಡ ದೊಡ್ಡ ಮೇನ್ ಟೆಕ್ನಿಷಿಯನ್ಸ್ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ವಿ. ಸುಮಾರು ನಾವು ಒಂದು 1500 ರೂಪಾಯಿ ಅಷ್ಟು ಕಲೆಕ್ಟ್ ಮಾಡಿದ್ವಿ. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಹಿಂಗೆ ಎಲ್ಲರೂ ಕೊಟ್ಟರು. ಉಮಾಶ್ರೀ ಹತ್ರ ಹೋದೆ. ಉಮಾಶ್ರೀಗೆ 1500 ರೂಪಾಯಿ ಕಲೆಕ್ಟ್ ಆಗಿದೆ, ನಿಂದೇನಮ್ಮ ಕಾಂಟ್ರಿಬ್ಯೂಷನ್ನು ಅಂತ ಕೇಳಿದೆ. ಏನಕ್ಕೆ ಕಲೆಕ್ಟ್ ಮಾಡ್ತಿದ್ಯಾ ಅಂತ ಕೇಳಿದೆ. ಇಲ್ಲ ಈ ಥರ ಎಲ್ಲ ಬಿಸಿಲಲ್ಲಿ ಎಲ್ಲ ಒದ್ಲಾಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸು, ಲೈಟ್ ಬಾಯ್ಸು, ಪ್ರೊಡಕ್ಷನ್ ಬಾಯ್ಸು, ಸೆಟ್ ಬಾಯ್ಸು, ಇವರೆಲ್ಲ ಮೇಕಪ್ನವರೆಲ್ಲ, ಅವ್ರಿಗೆಲ್ಲ ಏನಾದರೂ ಒಂದು ಊಟನಾದರೂ ಹಾಕ್ಸ್ಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ. ಅದಕ್ಕೆ ನಾವು ಮಾಡಿದ್ವಿ. ಹೌದಾ, ಎಷ್ಟು ಕಲೆಕ್ಟ್ ಮಾಡಿದೆಯಾ ಅಂದರು. ಸರಿ 1500 ರೂಪಾಯಿ ಆಗಿದೆ ಅಂದರು. ನನಗೆ 3 hours ಶೂಟಿಂಗ್ ಇಲ್ಲ, ನಿನಗೆ ಶೂಟಿಂಗ್ ಇದೆಯಾ ಅಂದರು. ನನಗೂ ಇಲ್ಲ ಅಂದೆ. ನಡಿ ನನ್ನ ಜೊತೆ ಅಂದ್ಬಿಟ್ಟು ವಿ ವೆಂಟ್ ಟು ದ ಮಾರ್ಕೆಟ್. ಮಾರ್ಕೆಟ್ಗೆ ಹೋಗಿ ಇಡೀ ಯೂನಿಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಲೇಬರ್ಸು, ಅಷ್ಟು ಜನಕ್ಕೆ ಪ್ಯಾಂಟು ಶರ್ಟು ಟೋಪಿ ಅದನ್ನು ಪರ್ಚೇಸ್ ಮಾಡಿದ್ರು. ಅಷ್ಟು ಜನಕ್ಕೆ ನಾನು ಕೊಟ್ಟಿದ್ದು 1500 ರೂಪಾಯಿ ಮೇಲೆ ನೆಷ್ಟಾಯ್ತು. ಅಷ್ಟು ದುಡ್ಡನ್ನ ಉಮಾಶ್ರೀನೇ ಕೊಟ್ಟಿದ್ದು, 1000 ರೂಪಾಯಿ. ಆಮೇಲೆ ಬಂದು ಅವತ್ತು ಸಾಯಂಕಾಲ ಎಲ್ಲ ಮಿನಿಮಮ್ ಒಂದು 25 ಜನ ಇದ್ರು. ಅವತ್ತು ಸಂಜೆ ಎಲ್ಲಾರ್ಗು ಶೂಟಿಂಗ್ ರಾತ್ರಿ 9 ಗಂಟೆ ಪ್ಯಾಕಪ್ ಆಯಿತು. ಪ್ಯಾಕಪ್ ಆದಮೇಲೆ ಎಲ್ಲಾರ್ಗು ಊಟದ ವ್ಯವಸ್ಥೆ ಮಾಡಿದ್ರು ಉಮಾಶ್ರೀ. ಎಲ್ಲರಿಗೂ ಊಟ ಹಾಕಿ ಎಲ್ಲಾರ್ಗು ಬಟ್ಟೆ ಕೊಟ್ಟರು. ಅಂದ್ರೆ ಆಕೆ ಗುಣ ಇದೆಯಲ್ಲ, ಎಲ್ಲಿ ಎಲ್ಲೆಲ್ಲಿ ಹೆಂಗೆ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ. ಆಮೇಲೆ ಎಲ್ಲಾರ್ಗೂ ತಮ್ಮ ಅಯ್ಯೋ ನಮಗೆ ಬರೋ ದುಡ್ಡು ನಾವು ನೋಡ್ಕೋಣ, ನಮ್ಮವ್ರಿಗೆ ಮಾಡೋಣ ಅಂತ. ಬಟ್ ಇಡೀ ಪ್ರಪಂಚನ ಅಥವಾ ಇಡೀ ಜಗತ್ತನ್ನೇ ನನ್ನವರು ಅಂತ ನೋಡೋದಿದೆಯಲ್ಲ, ಅದು ನಿಜವಾಗಿ ಕುಟುಂಬಿ, ಅದು ತಾಯಿ ಗುಣ ಅಂತ ಹೇಳೋದು. ಚಂದ್ರ ಅವರು ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ. ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ರೆಟ್ರೋ ಟಾಕೀಸ್ ನಲ್ಲಿ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಈಗ ತಾನೇ ಕೇಳಿದ್ರಿ ಬಿಗ್ 5 star ಬ್ಯಾಕ್ ಟು ಬ್ಯಾಕ್ 5 ಹಾಡುಗಳು 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಮದರ್ಸ್ ಡೇ ಸ್ಪೆಷಲ್ ಆಗಿ ನಾವು ಉಮಾಶ್ರೀಯವರ ಬಗ್ಗೆ ಇಡೀ ವಾರ ಮಾತಾಡ್ತಾ ಇದೀವಿ. ಸಂಸಾರದಲ್ಲಿ ಗೋಲ್ಮಾಲ್ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ, ಸಾಯಿ ಪ್ರಕಾಶ್ ಅವರು ನಿರ್ದೇಶನ. ಆ ಸಿನಿಮಾದಲ್ಲಿ ಉಮಾಶ್ರೀ ಅವರು ಶೂಟಿಂಗ್ಗೆ ಅವರ ಎಲೆಕ್ಷನ್ ಕ್ಯಾಂಪೇನ್ ನಡುವೆ ಬರೋರು. ಆಕೆ ಎಂಪಿ ಆಗಿದ್ರಲ್ಲ ಅವರು, ಇಲ್ಲ ಎಂಎಲ್ಎ. ಎಂಎಲ್ಎ ಸೊ ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಳ್ಳೋದು, ರಾತ್ರಿ ಎಲ್ಲ ಕ್ಯಾಂಪೇನ್ ಮಾಡೋದು, ರಾತ್ರಿ ಹೊರಟು ಬೆಳಗ್ಗೆ ಬರೋದು ಇಲ್ಲಿ ಶೂಟಿಂಗ್, ಇಲ್ಲಿ ಸಾಯಂಕಾಲ ತನಕ ಶೂಟಿಂಗ್ ಮಾಡೋದು, ಮತ್ತೆ ರಾತ್ರಿ ಕ್ಯಾಂಪೇನ್ ಮಾಡೋಕೆ ಹೋಗೋದು, ಹಿಂಗೆ ಅವರು ಅದು. ಸೊ ಆಕೆ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಲಿಟ್ರಲಿ ಟ್ರಾವೆಲಿಂಗಲ್ಲಿ ಮಾತ್ರ ನಿದ್ದೆ ಮಾಡ್ತಿದ್ರು. ಸೊ ಆಕೆ ನನಗೆ ಅಲ್ಲಿ ಶೂಟಿಂಗಲ್ಲಿ ಸೆಟ್ಟಲ್ಲಿ ಒಂದು ಅಡುಗೆಯವರಿದ್ದರು, ಅವರೇ ಅಡುಗೆ ಮಾಡೋರು ಎಲ್ಲ ಯೂನಿಟ್ಗೆ. ನಾನು ಪಾಪ ಈ ಉಮಾಶ್ರೀ ಹೊಟ್ಟೆಗೆ ಸರಿಯಾಗೇನು ತಿನ್ನೋಕ್ಕಾಗ್ತಲ್ಲ ಈ ಥರದೆಲ್ಲ ಇದ್ದಾಗ ನಾನೇನು ಮಾಡಿದೆ, ನೀನು ಏನು ಇಷ್ಟ ಹೇಳಮ್ಮ ಮಾಡ್ತೀನಿ ನಾನು ಇಲ್ಲೇ ಅಡುಗೆ ಅಂತ. ಒಳ್ಳೆ ಮಸಾಲೆ ಅವರೇ ಕಳ್ಸಾರು ಮಾಡ ಅಂದ್ಲು. ಸರಿ, ಆಮೇಲೆ ಆಯಿತು ನಾಳೆ ಅಂತ ಡಿಸೈಡ್ ಮಾಡಿ ಅವರೇ ಕಾಳೆಲ್ಲ ಕೊಂಡ್ಕೊಂಡು ಅದನ್ನೆಲ್ಲ ನೆನೆಸಿ ಮಾರನೇ ದಿವಸ ಸೆಟ್ಟಲ್ಲಿ ಹಿತ್ಕಿದ ಅವರೇ ಮಸಾಲೆ ಸಾರು ಮಾಡಿದ್ದೆ, ಆ ಮುದ್ದೆ. ಸೊ ಆಕೆ ಮಾಡಕ್ಕೆ ಬರಲ್ಲ ನಾನು ಮಾಡಿರಲ್ಲ ರೈಟ್. ಆವತ್ತಿನ ದಿವಸ ಉಮಾಶ್ರೀ ಬೆಳಗ್ಗೆ ಬಂದು ಏನೋ ಅಂದ್ಲು. ನಾನು ಹೇಳಿದೆ, ಹಲೋ ಯಾಕೆ ಹೇಳಿದೆ ಮುದ್ದೆ ಮಾಡಕ್ಕೆ ಬರಲ್ಲ ಅಂದರೆ, ನನಗೆ ಮುದ್ದೆ ಭಾಳ ಇಷ್ಟ, ಇವರು ಭಾಳ ಕಷ್ಟಪಟ್ಟು ಒಂದ್ಸಲ ಮಾಡಿಕೊಟ್ರು, ಭಾಳ ಕಷ್ಟಪಡ್ತಾರೆ ಮುದ್ದೆ ಮಾಡ್ತಾರೆ, ಮುದ್ದೆ ಮಾಡಲ್ಲ. ಮುದ್ದೆ ಮಾಡ್ತೀನಿ, ಅಭ್ಯಾಸ ಇಲ್ಲ ನನಗೆ ಅಷ್ಟೇ. ಏನಿವೆ ಸೊ ಅಷ್ಟು ಜನಕ್ಕೆಲ್ಲ ಮಾಡಕ್ ಆಗಲ್ಲ ನನಗೇನಲ್ಲಿ. ಒಂದ್ಸಲ ಟ್ರೈ ಮಾಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ, ಸ್ವಲ್ಪ ಕಷ್ಟ. ಇಲ್ಲ ಇಲ್ಲ ಮಾಡ್ತೀನಿ ಇರಲಿ. ಎನಿವೆ ಸೊ ಏನಾಯ್ತು ಅಂದರೆ, ಬೆಳಿಗ್ಗೆ ಬಂದು ಕೇಳಿದ್ರು ಏನು ಇವತ್ತು ಒಂದು ನಾನು ನೀನು ಹೇಳಿದೆ ಅಂತ, ಇತ್ಕಿದವರೇದು ಮಸಾಲೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತಾಯಿದ್ದೀನಿ, ಒಂದು ಕೆಲಸ ಮಾಡೋ ಇಡೀ ಯೂನಿಟ್ಗೆ ಮಾಡ್ಬಿಡೋಣ
ಅದೇನು ಖರ್ಚಾಗುತ್ತೋ ನಾನು ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಪ್ರೊಡಕ್ಷನ್ ಚೀಫ್ನ ಕರೆದು ಇವತ್ತೆಲ್ಲ ಊಟದ ಖರ್ಚು ನಂದು ಅಂತ ಹೇಳಿದರು. ಅವತ್ತು ಅಷ್ಟು ಜನಕ್ಕೆ ಸ್ವೀಟ್ಸು ಗ್ವೀಟ್ಸು ಎಲ್ಲ ಆಕೆನೇ ತರಿಸಿದ್ರು. ಒಂಥರ ಹಬ್ಬದ ಊಟ ಆವತ್ತು. ಉಮಾಶ್ರೀ ನನಗೊಬ್ಬರಿಗೆ ಅಲ್ಲ ಎಲ್ರಿಗೂ ಆಗ್ಬೇಕಿದ್ರು ಅಂದ್ಬಿಟ್ಟು ಆಕೆ ಅಂದ್ರೆ ಎಷ್ಟು ನಿಸ್ವಾರ್ಥವಾಗಿ ಅವ್ರು ಯೋಚನೆ ಮಾಡ್ತಾರೆ. ಬಹಳ ಕಡಿಮೆ ನಾವು ಸಪರೇಟ್ ಆಗಿ ಕೂತ್ಕೊಂಡು ತಿನ್ಬಿಡೋಣ ಅಲ್ವಾ. ಅಂದ್ರೆ ಎಲ್ರು ಎಲ್ರಿಗೂ ಸಮನಾಗಿ ಒಂದು ಏನೋ ಪ್ರೀತಿಯ ಹಂಚದಷ್ಟೇ ಅಲ್ಲ ಒಂದು ಊಟ ತಿನ್ನಿ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು, ಯಾಕಂದ್ರೆ ನಾವು ಏನೇ ಕೊಡಲಿ ಅದು ಶಾಶ್ವತ ಅಲ್ಲ. ಏನೋ ಒಂದು ಗಿಫ್ಟ್ ಅಂತ ಏನೋದೊಂದು ಸಾಕಾಗಲ್ಲ ಮನುಷ್ಯ ಯಾರಿಗೂ ಇದಾಗಲ್ಲ. ಬಟ್ ಊಟ ಅನ್ನೋದು ಹೊಟ್ಟೆ ತುಂಬಿದಷ್ಟೇ. ಜೊತೆಗೆ ಹಸಿದಾಗ ಊಟ ಕೊಡ್ತಾರಲ್ಲ ಅದು ಜೀವನ ಪರ್ಯಂತ ನೆನಪಿಸ್ಕೋತೀವಿ ಅಲ್ವಾ. ಅದೇ ತರ ಉಮಾಶ್ರೀ ಆಕೆ ಬಹಳ ಜನಕ್ಕೆ ಅನ್ನದಾತೆ ಆಗಿದ್ದಾಳೆ, ಜೀವದಾತೆ ಆಗಿದ್ದಾಳೆ. ನನಗಂತೂ ತುಂಬ 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 ಆತ್ಮೀಯರು ಉಮಾಶ್ರೀ. ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸೋ ಸಮಯ ಆಗಿದೆ, ಪಾನಿಪುರಿ ತಿನ್ನೋ ಸಮಯ ಆಗಿದೆ. ಓಕೆ, ಈಗ ನಾವು ಹೊರಡ್ತೀವಿ. ನಮ್ಮ ಸ್ಟುಡಿಯೋಗೆ ಬರ್ತಾರೆ ರಾಕ್ ಸ್ಟಾರ್ ರೋಹಿತ್ ಮತ್ತೆ ರಾಪಿಡ್ ರಶ್ಮಿಯವರು. ಟೇಕ್ ಇಟ್ ಈಸಿ ಅಂತ ಬರ್ತಾರೆ, ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಮತ್ತೆ 8 ಗಂಟೆಗೆ ಬಿಗ್ ನಾಯಕ ಅಂತ ರೋಹಿತ್ ಅವರು ಒಬ್ಬ ದಿಗ್ಗಜರ ಬಗ್ಗೆ, ಒಬ್ಬ ವಿಶೇಷವಾದಂಥ ಭಾರತ ರತ್ನ ಅಥವಾ ಭಾರತ ಪುತ್ರ ಪುತ್ರಿ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾರೆ. ಕೇಳಿದನ್ನ ಮರಿಬೇಡಿ. ಚೆನ್ನಾಗಿದೆ ಅಲ್ಲ ಈ ಕಾನ್ಸೆಪ್ಟ್, ಬಹಳ ಖುಷಿ ಆಯಿತು. ಬಿಗ್ ನಾಯಕ ತುಂಬಾ ಚೆನ್ನಾಗಿದೆ. ರಾತ್ರಿ 8 ಗಂಟೆಗೆ ಶುರುವಾಗುತ್ತೆ, 8-10 ಗಂಟೆ ರಾಕ್ ಸ್ಟಾರ್ ರೋಹಿತ್ ನಡೆಸಿಕೊಡುವಂತಹ ಬಿಗ್ ನಾಯಕ. ಕೇಳಿದನ್ನ ಮರಿಬೇಡಿ. 92.7 ಬಿಗ್ FM ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.